ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದ್ದೀರಿ ಸೊ ಇವತ್ತು ನಾನು ಒಂದು ರೈಸ್ ರೆಸಿಪಿ ಹೇಳ್ತೀನಿ ಮನೆಯೊಳಗೆ ಒಂದು ಸ್ವಲ್ಪ ಸಬ್ಬಸ್ಗಿ ಸೊಪ್ಪು ಇತ್ತಂದರೆ ಇವತ್ತು ನಾನು ಹೇಳೋ ರೀತಿಯೊಳಗೆ ರೈಸ್ ಟ್ರೈ ಮಾಡಿ ನೋಡಿರಿ ಮಸ್ತ್ ಬರ್ತೈತಿ ನೀವು ಈ ರೆಸಿಪಿನ ಮನೆಯೊಳಗೆ ಟ್ರೈ ಮಾಡಿರಿ ನನಗೆ ಕಮೆಂಟ್ನಾಗ ತಿಳಿಸ್ರಿ ಹೆಂಗಾಗೈತಿ ಅಂತಂದು ಸೊ ನಡೀರಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಒಂದು ಪ್ಯಾನ್ನಾಗ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳಕತ್ತೀನಿ ಬೆಣ್ಣೆ ಬ್ಯಾಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಬರೀ ಆಯಿಲ್ ಅಷ್ಟನ್ನು ಹಾಕಿ ಮಾಡ್ಬೋದು ಬಟ್ ಬೆಣ್ಣೆ ಹಾಕಿದ್ರೆ ಟೇಸ್ಟ್ ಭಾಳ ಚಲೋ ಬರ್ತೈತಿ ನೆಕ್ಸ್ಟ್ ಇದ್ರೊಳಗೆ 2 ಸ್ಪೂನ್ನಷ್ಟು ಆಯಿಲ್ನ ಹಾಕ್ಕೊಳಕತ್ತೀನಿ ಆಮೇಲೆ ಅರ್ಧ ಸ್ಪೂನ್ನಷ್ಟು ಸಾಸಿವೆ ಕಾಳು ಒಂದು ಸ್ಪೂನ್ನಷ್ಟು ಜೀರಿಗೆ ಜೀರಿಗೆ ಒಂದು ಸ್ವಲ್ಪ ಜಾಸ್ತಿ ಹಾಕೋರಿ ನೆಕ್ಸ್ಟ್ ಒಂದು 10-12 ಗೋಡಂಬಿ ಹಾಕ್ಕೊಳಕತ್ತೀನಿ ಸೊ ಇವು ಮೂರು ಹಾಕಿಂದ ಇವನ್ನ ಫ್ರೈ ಮಾಡ್ಕೋಬೇಕು ಗೋಡಂಬಿ ಒಂದು ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು ಆಮೇಲೆ ಜಾಸ್ತಿ ಫ್ರೈ ಮಾಡಬೇಡ್ರಿ ಗೋಡಂಬಿನ ಯಾಕಂದರೆ ನೆಕ್ಸ್ಟ್ ಇದ್ರೊಳಗೆ ನಾನು ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ತೀನಿಲ್ಲ ಅದ್ರ ಜೊತೆನೇ ಇದು ಫ್ರೈ ಆಗ್ತೈತಿ ಸೊ ಇಷ್ಟ ಇದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದ್ರೊಳಗೆ ಒಂದು 8 ಫ್ರೆಶ್ ಇರುವಂಥ ಕರಿಬೇವಿನ ಎಲೆ ಹಾಕ್ಕೊಳಕತ್ತೀನಿ ಆಮೇಲೆ ಒಂದು 3-4 ಹಸಿಮೆಣಸಿನ್ಕಾಯಿನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಇದ್ರೊಳಗನ ಹಾಕ್ಕೊತೀನಿ ಕರಿಬೇವು ಮತ್ತು ಮೆಣಸಿನ್ಕಾಯಿ ಹಾಕಿಂದ ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಇದು ಯಾಕೆ ಈ ರೀತಿ ಬಬಲ್ಸ್ ಬರಾಕತ್ತೈತಿ ಅಂದ್ರೆ ನಾನು ಬೆಣ್ಣೆ ಹಾಕ್ಕೊಂಡೇನಲ್ಲ ಅದಕ್ಕೆ ಈ ರೀತಿ ಬಬಲ್ಸ್ ಬರ್ತೈತಿ ಸೊ ನೆಕ್ಸ್ಟ್ ಇದ್ರೊಳಗೆ 2-3 ಉಳ್ಳಾಗಡ್ಡಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡೀನಿ ಉಳ್ಳಾಗಡ್ಡೆ ಹಾಕಿಂದನೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆನಿಯನ್ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆಗೈತಿ ಅನ್ಸಾಕತೈತಿ ನೆಕ್ಸ್ಟ್ ನಾನು ಇದ್ರೊಳಗೆ ಒಂದು 1/2 ಸ್ಪೂನ್ನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೀನಿ ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿನ ಸಣ್ಣಗೆ ಕಟ್ ಮಾಡಿನೂ ಹಾಕ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಇದೊಂದು ಸ್ವಲ್ಪ ಫ್ರೈ ಆಗೈತಿ ನೆಕ್ಸ್ಟ್ ನಾನು ಇದ್ರೊಳಗೆ 1 ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ಆಮೇಲೆ 1/2 ಸ್ಪೂನ್ನಷ್ಟು ಧನಿಯಾ ಪೌಡ್ರ್ 1/2 ಸ್ಪೂನ್ನಷ್ಟು ಜೀರಿಗೆ ಪೌಡ್ರ್ ಆಮೇಲೆ 1 ಸ್ಪೂನ್ನಷ್ಟು ಸಕ್ಕರೆ ಇಷ್ಟ ಇದಕ್ಕೆ ಮತ್ತು ಜಾಸ್ತಿ ಏನು ಮಸಾಲೆ ಹಾಕೋಂಗಿಲ್ಲ ಬೇಕಿದ್ರೆ ಒಂದು ಸ್ವಲ್ಪ ಇದ್ರೊಳಗೆ ಕರಿಮೆಣಸು ಪೌಡ್ರ್ ಇರ್ತೈತಲ್ಲ ಅದನ್ನು ಹಾಕೋಬೋದು ಬಟ್ ಕರಿಮೆಣಸು ಪೌಡ್ರ್ ಹಾಕೋದಾದ್ರೆ ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಡಿಮೆ ಹಾಕಬೇಕು ನೆಕ್ಸ್ಟ್ ನಾನು ಒಂದು 1/2 ಕಟ್ನಷ್ಟು ಸಬ್ಬಸ್ಗಿ ಸೊಪ್ಪನ್ನು ಈ ರೀತಿ ಫೈನಾಗಿ ಕಟ್ ಮಾಡ್ಕೊಂಡು ತೊಗೊಂಡಿನಿ ಇದನ್ನು ಈ ಮಸಾಲೆಯೊಳಗೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಸಬ್ಬಸ್ಗಿ ಸೊಪ್ಪು ಹಾಕಿಂದ ಜಾಸ್ತಿ ಹೊತ್ತು ಫ್ರೈ ಮಾಡಬೇಡ್ರಿ ಯಾಕಂದ್ರೆ ಕಲರ್ ಚೇಂಜ್ ಆಗಿಬಿಡ್ತೈತೆ ಅದು ಭಾಳ ಫ್ರೈ ಮಾಡಿದ ಕೂಡಲೇ ಆಮೇಲೆ ಈ ರೈಸ್ ಒಳಗೆ ಸಬ್ಬಸ್ಗಿ ಸೊಪ್ಪಿಂದ ಒಂದು ಸ್ವಲ್ಪ ಫ್ಲೇವರ್ ಇದ್ರೆ ಚಲೋ ಜಾಸ್ತಿ ಫ್ರೈ ಮಾಡಿದ ಕೂಡಲೇ ಫ್ಲೇವರ್ ಹೋಗಿಬಿಡ್ತೈತೆ ಅದು ಸೊ ಇದನ್ನು ಇಷ್ಟ ಫ್ರೈ ಮಾಡಬೇಕು ಇದಕ್ಕಿಂತ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ನೆಕ್ಸ್ಟ್ ನಾನು ಇದ್ರೊಳಗೆ ರೈಸ್ ಹಾಕ್ಕೊತೀನಿ ರೈಸನ್ನು ಒಂದು ಸ್ವಲ್ಪ ಉದುರುದ್ರು ಮಾಡ್ಕೊಂಡೀನಿ ಈ ಸಬ್ಬಸ್ಗಿ ಸೊಪ್ಪಿನ ಚಿತ್ರಾನ್ನಕ್ಕೆ ಒಂದು ಸ್ವಲ್ಪ ರೈಸ್ ಉದುರಿಗೆ ಇದ್ರನ್ನು ಚಲೋ ಆಗ್ತೈತಿ ಆಮೇಲೆ ಯಾವಾಗಿದ್ರೂ ಫ್ರೈಡ್ ರೈಸೋ ಇಲ್ಲ ಚಿತ್ರಾನ್ನ ಮಾಡೋ ಮುಂದೆ ರೈಸನ್ನು ಒಂದು 2 ತಾಸು ಫ್ರಿಜ್ ಒಳಗಿಟ್ಟು ಆಮೇಲೆ ಒಗ್ಗರಣೆ ಹಾಕಿದ್ರೆ ಭಾಳ ಚಲೋ ಅನ್ನಿಸ್ತೈತಿ ನೆಕ್ಸ್ಟ್ ನಾನು ಇದ್ರೊಳಗೆ ಒಂದು 1/2 ಲಿಂಬೆಹಣ್ಣು ಹಿಂಡ್ಕೊಳಕತ್ತೀನಿ ಯಾಕಂದ್ರೆ ಆವಾಗ ಸಕ್ಕರೆ ಹಾಕಿದ್ದೆ ಅಲ್ಲ ಒಗ್ಗರಣೆ ಒಳಗೆ ಅದಕ್ಕೊಂದು 1/2 ಲಿಂಬೆಹಣ್ಣು ಹಿಂಡ್ಕೊತೀನಿ ಇವೆಲ್ಲ ಹಾಕಿಂದ ರೈಸ್ ಜೊತೆ ಒಗ್ಗರಣೆನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತೀನಿ ಗ್ಯಾಸ್ನ ಹೈ ಫ್ಲೇಮ್ ಇಟ್ಟು 2-3 ನಿಮಿಷ ಇದನ್ನು ಫ್ರೈ ಮಾಡ್ಕೋತೀನಿ ರೈಸ್ ಮತ್ತು ಒಗ್ಗರಣೆ ಕರೆಕ್ಟಾಗಿ ಕಂಬೈನ್ ಆಗ್ತೈತಿ ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಮಾಡಿ ಇದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮ್ಯಾಲ ಏನಾರು ಒಂದು ಮುಚ್ಚಳ ಮುಚ್ಚಿ 2 ನಿಮಿಷ ಹಂಗೆ ಬಿಟ್ರೆ ಅದು ಚಲೋ ಅನ್ನಿಸ್ತೈತಿ ಸೊ ನೋಡಿದ್ರಲ್ಲ ಸಬ್ಬಸ್ಗಿ ಸೊಪ್ಪಿನ ಚಿತ್ರಾನ್ನ ಮಾಡೋದು ಹೆಂಗಂತಂದ ಡೈಲಿ ಒಂದೇ ಥರ ಚಿತ್ರಾನ್ನ ಇಲ್ಲಾಂದ್ರೆ ಫ್ರೈಡ್ ರೈಸ್ ಮಾಡ್ಕೊಂಡು ತಿಂತಿಂದು ಬೋರ್ ಆಗಿದ್ರೆ ಈ ರೀತಿ ಸಬ್ಬಸ್ಗಿ ಸೊಪ್ಪಿಂದ ಚಿತ್ರಾನ್ನ ನೀವು ಟ್ರೈ ಮಾಡಿರಿ ಟೇಸ್ಟ್ ಭಾಳ ಚಲೋ ಇರ್ತೈತಿ ಆಮೇಲೆ ಪ್ರೀವಿಯಸ್ ಒಂದು ವಿಡಿಯೋ ಒಳಗೆ ಎಲ್ಲ ವೆಜಿಟೇಬಲ್ಸನ್ನು ಹಾಕಿ ಅಗ್ದಿ ಈಸಿ ವೇ ಒಳಗೆ ಫ್ರೈಡ್ ರೈಸ್ ಮಾಡೋದು ಹೆಂಗಂತ ಹೇಳೀನಿ ಚೆಕ್ ಮಾಡಿರಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಶೇರ್ ಮಾಡೀನಿ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಧನ್ಯವಾದಗಳು